ನಮಸ್ಕಾರ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಶೀತಲ್ ಈ ದಿನದ ಪ್ರಮುಖ ಸುದ್ದಿಗಳನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಈ ಕ್ಷಣದ ಮುಖ್ಯಾಂಶಗಳು ಜನವಿರೋಧಿ ಬಿಜೆಪಿ ಸೋಲಿಸಿ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಗೆಲ್ಲಿಸುವಂತೆ ಸಿಪಿಐಎಂ ಕಾರ್ಯದರ್ಶಿ ಧರ್ಮೇಶ್ ಕರೆ ಬಿಜೆಪಿ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಯುವಕರಿಗೆ ರೈತರಿಗೆ ಅನುಕೂಲ ಹಾಸನ ಚುನಾವಣಾ ಉಸ್ತುವಾರಿ ಅಭಯ್ ಶರ್ಮಾ ಮಾಹಿತಿ 80 ವರ್ಷ ಮೇಲ್ಪಟ್ಟ ವಿಶೇಷ ಚೇತನ ಮತದಾರರಿಗೆ ಮನೆಯಿಂದಲೇ ಮತದಾನ ಬೇಲೂರಿನಲ್ಲಿ ಪ್ರಯೋಗ ಜನವಿರೋಧಿ ಬಿಜೆಪಿಯನ್ನು ಸೋಲಿಸಿ ಜೆಡಿಎಸ್ ಅಭ್ಯರ್ಥಿ ಎಚ್ಪಿ ಸ್ವರೂಪ್ ಗೆಲ್ಲಿಸುವಂತೆ ಪ್ರಣಾಳಿಕೆ ಬಿಡುಗಡೆ ವೇಳೆ ಸಿಪಿಐಎಂ ಕಾರ್ಯದರ್ಶಿ ಧರ್ಮೇಶ್ ಕರೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಮೇ 10 ರಂದು ನಡೆಯುವ ವಿಧಾನಸಭಾ ಈ ಚುನಾವಣೆಯ ಫಲಿತಾಂಶಗಳು ಕೇವಲ ನಮ್ಮ ಬದುಕಿನ ಪ್ರಶ್ನೆಗಳಾದ ಅನ್ನ ಬಟ್ಟೆ ವಸತಿ ಕೃಷಿ ಕೈಗಾರಿಕೆ ಶಿಕ್ಷಣ ಆರೋಗ್ಯ ಉದ್ಯೋಗ ಇತ್ಯಾದಿಗಳನ್ನು ಜನಪರವಾಗಿ ಇತ್ಯರ್ಥಪಡಿಸಬೇಕಿರುವುದು ಮಾತ್ರವಲ್ಲದೆ ಬುದ್ಧ ಬಸವ ಅಂಬೇಡ್ಕರ್ ಸಾವಿತ್ರಿಬಾಯಿ ಪುಲೆ ಕುವೆಂಪುರಂತಹ ಮಹನೀಯರ ಕನಸಿನ ಸಾಮರಸ್ಯದ ಸಹಬಾಳ್ವೆಯ ಸಮೃದ್ಧ ಕರ್ನಾಟಕವನ್ನು ಉಳಿಸಿ ಬೆಳೆಸುವ ಚುನಾವಣೆಯಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಜನವಿರೋಧಿ ಬಿಜೆಪಿಯನ್ನು ನಿರ್ಣಾಯಕವಾಗಿ ಸೋಲಿಸಿ ಜಾತ್ಯತೀತ ಶಕ್ತಿಗಳು ಪಕ್ಷಗಳನ್ನು ಬಲಪಡಿಸಬೇಕಿದೆ ಎಂದರು ಬಿಜೆಪಿ ಸರ್ಕಾರವು ಸತತ ಬೆಲೆ ಏರಿಕೆಯನ್ನು ನಿಯಂತ್ರಿಸದೆ ಜನಸಾಮಾನ್ಯರ ವಿರೋಧಿಯಾಗಿ ವರ್ತಿಸುತ್ತಿದೆ ದಲಿತ ಮತ್ತು ಹಿಂದುಳಿದ ಧಾರ್ಮಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಅನುದಾನಗಳನ್ನು ಕಡಿತಗೊಳಿಸಲಾಗಿದೆ ಹಾಗಾಗಿ ಹುಸಿ ದೇಶಪ್ರೇಮದ ಮೂಲಕ ಜನರನ್ನು ಶೋಷಣೆ ಮಾಡುತ್ತಿರುವ ಬಿಜೆಪಿಯನ್ನು ನಿರ್ಣಾಯಕವಾಗಿ ಸೋಲಿಸಿ ಜೆಡಿಎಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿಕೊಂಡರು ಭ್ರಷ್ಟಾಚಾರದ ವಿಚಾರದಲ್ಲಿ ನರೇಂದ್ರ ಮೋದಿ ಅವರಿಗೆ ಯಾವುದೇ ತರದ ಅಭ್ಯಂತರ ಇಲ್ಲ ಅನ್ನೋದನ್ನ ಅವರೇ ನೇರವಾಗಿ ಹೇಳೋದನ್ನು ಕೂಡ ನಾವು ಗಮನಿಸ್ತೀವಿ ಪ್ರಶ್ನೆ ಏನಾಗ್ತಾ ಇತ್ತು ಅದೆಲ್ಲವೂ ಕೂಡ ಹುಸಿಯಾಗಿದೆ ಎಲ್ಲ ಲೈಂಗಿಕ ಹಗರಣಗಳು ಭ್ರಷ್ಟಾಚಾರ ಮತ್ತೆ ದೇಶದ್ರೋಹದ ಕೆಲಸಗಳು ಜಾತಿ ಮತ್ತು ಧರ್ಮದ ನಡುವೆ ವೈಷಮ್ಯ ಬಿತ್ತಕ್ಕಂಥದ್ದು ಇವೆಲ್ಲ ಬಿತ್ತಿ ಇಡೀ ದೇಶದಲ್ಲಿ ಶಾಂತಿ ಅಶಾಂತಿಯನ್ನ ಸೃಷ್ಟಿ ಮಾಡಿ ಗಲಭೆ ಸೃಷ್ಟಿ ಮಾಡಿ ಈ ದೇಶ ಸಂವಿಧಾನವನ್ನೇ ಸಂಪೂರ್ಣ ಬುಡಮೇಲು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಮೊನ್ನೆ ಎನ್ಸಿಇಆರ್ಟಿ ಪಠ್ಯಪುಸ್ತಕದಲ್ಲಿ ಡಾರ್ವಿನ್ ಸಿದ್ಧಾಂತವನ್ನೇ ತೆಗೆದುಹಾಕಲಾಗಿದೆ ಕರ್ನಾಟಕದ ಪಠ್ಯಪುಸ್ತಕ ಪರಿಷ್ಕರಣ ಮಾಡ್ತೀವಿ ಅಂತ ಹೇಳಿ ಕುವೆಂಪುರ ತತ್ವಗಳನ್ನ ಬಸವಣ್ಣವರ ತತ್ವಗಳನ್ನ ನಾರಾಯಣಗೌರ ತತ್ವಗಳನ್ನ ಬಸವಣ್ಣ ಎಲ್ಲರೂ ಹೇಗೆ ಬದಲಾವಣೆ ಮಾಡಲಾಯಿತು ಅಂತ ನೋಡ್ತೀವಿ ಅಂದ್ರೆ ಎಷ್ಟು ಅಧಿಕಾರಕ್ಕೆ ಒಂದ್ಸರಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮತ್ತೆ ವಾಪಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಅವರು ಬಲಿಷ್ಠ ಆಗ್ತಾ ಇದಾರೆ ಅವ್ರ ಹತ್ರ ಹಣಬಲ ಇದೆ ಮಜಲ್ ಇದೆ ಎಲ್ಲವನ್ನೂ ಕೂಡ ಬಳಸಿ ಸಂಪೂರ್ಣವಾಗಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ವಿಪರೀತ ಚುನಾವಣಾ ಅಕ್ರಮಗಳನ್ನ ನಡೆಸಲಾಗ್ತಾ ಇದೆ ಒಂದೇ ಒಂದು ದಾರಿ ಏನು ಈ ರಾಜ್ಯ ಉಳಿಬೇಕು ಈ ದೇಶ ಉಳಿಬೇಕು ಅಂತಂದ್ರೆ ಬಿಜೆಪಿಯನ್ನ ಸೋಲಿಸಬೇಕು ಬಿಜೆಪಿನ ಸೋಲಿಸಬೇಕು ಅಂತ ಅಂದ್ರೆ ಬರೀ ಸೋಲಿಸಲ್ಲ ಅದು ನಿರ್ಣಾಯಕವಾಗಿ ಸೋಲಿಸಬೇಕು ಅನ್ನೋದು ಸಿಪಿಎಂನ ಕರೆಯಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳೀಯ ಸಮಿತಿ ಕಾರ್ಯದರ್ಶಿ ಎಂಜಿ ಪೃಥ್ವಿ ಸಕಲೇಶ್ಪುರ ತಾಲೂಕು ಮುಖಂಡರಾದ ಸೌಮ್ಯ ಜಿಲ್ಲಾ ಸಮಿತಿ ಸದಸ್ಯರಾದ ಅರವಿಂದ್ ಜಿಪಿ ಸತ್ಯನಾರಾಯಣ ಇತರರು ಉಪಸ್ಥಿತರಿದ್ದರು ಬಿಜೆಪಿ ಪಕ್ಷದಿಂದ ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿದ್ದು ಇದರಲ್ಲಿ ಬಡ ಮಧ್ಯಮ ಮಹಿಳೆಯರಿಗೆ ಯುವಕರಿಗೆ ಹಾಗೂ ರೈತರಿಗೆ ಅನುಕೂಲ ರೀತಿಯಲ್ಲಿ ಘೋಷಣೆ ಮಾಡಲಾಗಿದೆ ಎಂದು ಹಾಸನ ಚುನಾವಣಾ ಉಸ್ತುವಾರಿ ದೆಹಲಿಯ ಅಭಯ್ ವರ್ಮಾ ತಿಳಿಸಿದರು ನಗರದ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ಚುನಾವಣೆಯಲ್ಲೂ ಕೂಡ ಪ್ರತಿಪಕ್ಷಗಳು ದೇಣಿಗೆ ಸಂಗ್ರಹ ಇಂತಹ ತಂತ್ರಗಾರಿಕೆ ಮಾಡಿಕೊಂಡು ಬಂದಿದೆ ಅದರಂತೆ ಹಾಸನದಲ್ಲಿ ಶಾಸಕ ಪ್ರೀತಂ ಜೇಗೌಡ ವಿರುದ್ಧ ಸ್ಪರ್ಧೆ ಮಾಡಿರುವ ಜೆಡಿಎಸ್ ಅಭ್ಯರ್ಥಿ ಎಚ್ಪಿ ಸ್ವರೂಪ್ ಅವರು ದೇಣಿಗೆ ಸಂಗ್ರಹದ ರೂಪದಲ್ಲಿ ಒಂದು ರೀತಿ ನಾಟಕವಾಡಿ ಮತದಾರರ ಸೆಳೆಯುವ ತಂತ್ರಗಾರಿಕೆ ಮಾಡಲಾಗುತ್ತಿದೆ ಎಂದು ಟೀಕಿಸಿದರು ಇದೇ ವೇಳೆ ಆಡಳಿತಾರೂಢ ಬಿಜೆಪಿ ಪಕ್ಷವು ಜನಸ್ನೇಹಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ ಅವರು ಭಾರತೀಯ ಜನತಾ ಪಕ್ಷವು ದೇಶ ಹಾಗೂ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡಿದೆ ಬಿಜೆಪಿ ಸರ್ಕಾರ ತನ್ನ ಅವಧಿಯಲ್ಲಿ ಸದೃಢ ಆರ್ಥಿಕತೆ ಸಮಾನ ಅವಕಾಶ ಹಾಗೂ ಸಬಲೀಕರಣ ಎಂಬ ಮೂರು ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಿ ಕೆಲಸ ಪ್ರಾರಂಭಿಸಿತು ಕೋವಿಡ್ 19 ಸಂಕಷ್ಟ ಕಾಲದ ನಡುವೆಯೂ ರಾಜ್ಯ ಬಿಜೆಪಿ ಸರ್ಕಾರವು $1 ಟ್ರಿಲಿಯನ್ ಆರ್ಥಿಕತೆ ಸಾಧಿಸಿದೆ ಈ ಸಾಧನೆಗೆ ರಾಜ್ಯದ ಜನತೆಯ ಬೆಂಬಲ ಅಭೂತಪೂರ್ವವಾದುದು ರಾಜ್ಯಾದ್ಯಂತ ಪ್ರಣಾಳಿಕಾ ಸಲಹಾ ಸಾರ್ವಜನಿಕರಿಂದ ಪ್ರಣಾಳಿಕೆ ಸಲಹೆಗಳನ್ನು ಪಡೆಯಲಾಗಿದ್ದು ಹೆಚ್ಚಿನ ಜನರ ನಿರೀಕ್ಷೆಯಂತೆ ಪ್ರಣಾಳಿಕೆ ತಯಾರಾಗಿದ್ದು ಜನಮನದ ಪ್ರಣಾಳಿಕೆ ಸಿದ್ಧವಾಗಿದೆ ಎಂದರು
और मैं दिल्ली लक्ष्मीनगर से विधायक हूँ, एमएलए और दिल्ली स्टेट चीफ स्पोक्स पर्सन भी हूँ। पिछले 15 दिनों से मैं हसन में ही ठहरा हुआ हूँ और हसन सीट को विशेष रूप से पार्टी के तरफ से देख रहा हूँ। कल हमारी पार्टी ने बहुत ही सुंदर घोषणा पत्र जारी किया है। इस घोषणा पत्र को बनाने के लिए कर्नाटक के विभिन्न क्षेत्रों में जाकर हमारे कार्यकर्ताओं ने ओपिनियन लिया, लाखों की संख्या में लोगों ने अपने सुझाव दिए। पत्रिका गोष्ठियों बीजेपी जिला उपाध्यक्ष हेमंत कुमार, जिला रैत मोर्चा वक्तार गंगाधर, जिला सह वक्तारे वेदावती, माध्यम वक्तार ऐनेट विजय कुमार इतरर उपस्थितर। 80 ವರ್ಷಕ್ಕಿಂತ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನ ಮತದಾರರಿಗೆ ಮೊದಲ ಬಾರಿಗೆ ಮನೆಯಿಂದಲೇ ಮತದಾನ ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಇವಿಎಂ ಯಂತ್ರದ ಬಗ್ಗೆ ಅನುಮಾನ ಪಡುವ ಅಗತ್ಯವಿಲ್ಲ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರಿಗೆ ಮನೆಯಿಂದಲೇ ಮತದಾನ ಮಾಡುವ ಅವಕಾಶ ಕಲ್ಪಿಸಲಾಗಿದ್ದು, ಅದರಲ್ಲೂ ತಾಲೂಕಿನ ಅರೇಹಳ್ಳಿ ಹೋಬಳಿಯ ಲಿಂಗಾಪುರ ಮತಗಟ್ಟೆ ವ್ಯಾಪ್ತಿಗೆ ಸೇರಿದ 80 ವರ್ಷ ಮೇಲ್ಪಟ್ಟ ಹಿರಿಯ ಹಾಗೂ ವಿಶೇಷ ಚೇತನ ಅರ್ಹ ಮತದಾರರ ಮನೆ ಮನೆಗೆ ಭೇಟಿ ನೀಡಿದ ಚುನಾವಣಾ ಅಧಿಕಾರಿಗಳ ತಂಡವು ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣಾ 2023 ಸಂಬಂಧ ಅಗತ್ಯ ಸೇವೆಯಡಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಸೂಕ್ತ ರೀತಿಯಲ್ಲಿ ಮತ ನಡೆಯಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರು, ಇಲ್ಲಿಯ ತನಕ ಪ್ರತಿ ಚುನಾವಣೆಗಳು ನಡೆದಂತಹ ಸಂದರ್ಭಗಳಲ್ಲಿ ನಮ್ಮಂತಹ ಹಿರಿಯ ಹಾಗೂ ವಿಶೇಷ ಚೇತನರು ಮನೆಯವರ ಸಹಾಯ ಪಡೆದು ಮತಗಟ್ಟೆಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಆಯಾಸಗೊಂಡು ಮತದಾನ ಮಾಡುತ್ತಿದ್ದೆವು ಹಾಗೂ ಕೆಲವು ಮತದಾರರು ಮತದಾನದಿಂದ ದೂರ ಸರಿಯುತ್ತಿದ್ದರು. ಆದರೆ ಇದೇ ಮೊದಲ ಬಾರಿಗೆ ಚುನಾವಣಾ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿ ಸಕಾಲದಲ್ಲಿ ಮನೆಯಲ್ಲಿಯೇ ಮತದಾನಕ್ಕೆ ಅವಕಾಶ ಕಲ್ಪಿಸಿ ನಮಗೆಲ್ಲ ಅನುಕೂಲ ಮಾಡಿರುವುದು ಸಂತಸದ ವಿಷಯ ಹಾಗೂ ಚುನಾವಣಾ ಆಯೋಗದ ಈ ನಿರ್ಧಾರವು ಉತ್ತಮವಾದದ್ದು ಎಂದು ಮತದಾನ ಮಾಡಿದ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಲೆ ಹತ್ತಕ್ಕೆ ಕಷ್ಟ ಆಗ್ತಿತ್ತು, ತುಂಬಾ ಮೆಟ್ಟಿಗೆ ಕೆಳಗಡೆಯಿಂದ ಮೇಲೆ ಹೋಗಕ್ಕೆ ಎರಡು ದಿನ ಕೈಗೆ ಹಿಡಿಬೇಕಿತ್ತು, ಮತ್ತೆ ತುಂಬಾ ಕಷ್ಟ ಬಂದು ಓಟ್ ಹಾಕಿದ್ದೆ. ಈ ಸಲ ನನಗೆ ತುಂಬಾ ಅನುಕೂಲ ಆಯ್ತು. ಇಷ್ಟು ವರ್ಷ ಅಲ್ಲಿ ಇಲ್ಲಿ ಹೋಗಿ ಓಟ್ ಹಾಕ್ತಾ ಇದ್ದೆ, ಇವತ್ತು ಮನೆಯಲ್ಲಿ ಹಾಕಿದ್ದೀನಿ, ನನಗೆ ಖುಷಿ ಆಯ್ತು. ಹೇಗೆ ಅನಿಸ್ತಿತ್ತು ನಿಮಗೆ? ಮೊದ್ಲೇ ಅರ್ಧ ಗಂಟೆ ಹಂಗೆ ಎಲ್ಲ ನಿಲ್ಬೇಕಾಯ್ತು ಅಲ್ಲಿ ಕ್ಯೂನಲ್ಲಿ, ತೊಂದರೆ ಆಗ್ತಾ ಇತ್ತು. ಬೇಲೂರು ಮೀನು ಸಹಕಾರ ಸಂಘದಿಂದ ಸುಮಾರು 20 ದೋಣಿಗಳಿಂದ ವಿಷ್ಟಮ್ಮನ ಕೆರೆಯಲ್ಲಿ ಮೀನುಗಳನ್ನು ಹಿಡಿದು ಮಾರಾಟ ಮಾಡಲಾಯಿತು. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೀನು ಸಹಕಾರ ಸಂಘದ ಉಪಾಧ್ಯಕ್ಷ ಹನುಮಂತು, ವಿಷ್ಣು ಸಮುದ್ರ ಕೆರೆ ಮೊದಲು ಹರಾಜಿನಲ್ಲಿತ್ತು, ಈಗ ಬೇಲೂರು ಮೀನು ಸಹಕಾರ ಸಂಘವನ್ನು 3 ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಸಂಘದ ಕಡೆಯಿಂದ ಕೆರೆಗೆ ಮೀನು ಮರಿಗಳನ್ನು ಹಾಕಿದ್ದೆವು. ಈಗ ಮೀನುಗಳೆಲ್ಲ ಸುಮಾರು 2 ಕೆಜಿ ವರೆಗೂ ಬೆಳೆದಿದೆ. ದೊಡ್ಡ ಮೀನುಗಳನ್ನು ಮಾತ್ರ ಹಿಡಿಯುತ್ತಿದ್ದು ಉಳಿದಂತೆ ಚಿಕ್ಕ ಮೀನುಗಳನ್ನು ಅಲ್ಲೇ ಬಿಟ್ಟಿದ್ದೇವೆ. ನಮ್ಮಲ್ಲಿ ಸುಮಾರು 51 ಮೀನು ಮಾರಾಟ ಕುಟುಂಬಗಳಿದ್ದು ಅವರೆಲ್ಲ ವಿಷ್ಣು ಸಮುದ್ರ ಕೆರೆಯಲ್ಲಿ ಮೀನು ಹಿಡಿದು ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಇನ್ನೊಂದು ದೇವಿಕೆರೆಯಲ್ಲಿ 21 ಕುಟುಂಬದವರು ಅಲ್ಲಿ ಮೀನು ಸಾಕಿ ಮಾರಾಟ ಮಾಡುತ್ತಿದ್ದಾರೆ. ಮುಂಬರುವ ನೂತನ ಶಾಸಕರು ನಮಗೆ ಏನಾದರೂ ಸಹಾಯ ಮಾಡಬೇಕಿದೆ. ಆರ್ಥಿಕವಾಗಿ ಕುಗ್ಗಿರುವ ನಮ್ಮ ಸಮುದಾಯವನ್ನು ಮೇಲಕ್ಕೆ ತರುವ ಉದ್ದೇಶದಿಂದ ನಮಗೆ ಸಹಕಾರ ನೀಡಬೇಕಾಗಿದೆ. ನಮಗೆ ಜೀವನ ನಡೆಸಲು ಮೀನುಮರಿಗಳನ್ನು ಕೊಟ್ಟು ಸಹಾಯ ಮಾಡಬೇಕಾಗಿದೆ. ಹಿಂದೆ ಇದ್ದ ಶಾಸಕರು ಕೇವಲ ಆಶ್ವಾಸನೆ, ಸುಳ್ಳು ಭರವಸೆ ನೀಡಿ ನಮಗೆ ಅನ್ಯಾಯ ಮಾಡಿದ್ದು ಅವರಲ್ಲಿದ್ದ ವಿಶ್ವಾಸ ಸಂಪೂರ್ಣ ಕಡಿಮೆಯಾಗಿದೆ. ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ನಾಯಕರು ಬರಬೇಕು ಎಂದು ಹೇಳಿದರು. ವಿಷ್ಣು ಸಮುದ್ರ ಕೆರೆ ಮೊದಲು ಹರಾಜಲ್ಲಿತ್ತು, ಈಗ ಬೇಲೂರು ಮೀನುಗಾರ ಸಹಕಾರ ಸಂಘ ಅಂತ ಈಗ 3 ವರ್ಷದಿಂದ ಸಂಘನ ಸ್ಥಾಪನೆ ಮಾಡಿದ್ದೀವಿ. ಈಗ ಸಂಘದ ಕಡೆಯಿಂದ ಹೋದ ವರ್ಷ ಮೀನ್ಮರಿ ಹಾಕಿದ್ದು, ಈಗ ಮೀನ್ಮರಿ ಬೆಳೆದು ಈಗೆಲ್ಲ 1 ಕೆಜಿ 3/4 ಕೆಜಿ 1.5 ಕೆಜಿ 2 ಕೆಜಿ ತನಕ ಬೆಳೆದಿದೆ. ಈಗ 1 ಕೆಜಿ ಮೇಲೆ ಇರೋಂಥ ಮೀನನ್ನು ಹಿಡಿಸ್ತಾ ಇದ್ದೀವಿ. ಕಮ್ಮಿ ಸೈಜ್ ಇರೋದನ್ನ ಆ ಬಲೆ ಹಾಕಿ ಅದನ್ನು ಹಿಡಿತಾ ಇಲ್ಲ, ಅದು ಮುಂದೆ ಮತ್ತೆ ಬೇಕಾಗುತ್ತಲ್ಲ ಅದಕ್ಕೆ ಬಿಟ್ಕೊಂಡು ಬರೀ 1 ಕೆಜಿ ಮೇಲ್ಗಡೆ ಇರೋದನ್ನು ಮಾತ್ರ ಇಟ್ಟು ಈಗ ಸುಮಾರು ಒಂದು 30 ಕುಟುಂಬದವರು ವಿಷ್ಣು ಸಮುದ್ರ ಕೆರೆಯಲ್ಲಿ ಜೀವನ ಮಾಡ್ತಿದ್ದಾರೆ ಮೀನು ಹಿಡಿದು. ಮತ್ತೆ ಇನ್ನೂ ಒಂದು ಕೆರೆ ಕೊಟ್ಟಿದ್ದಾರೆ ಸಹಕಾರ ಸಂಘಕ್ಕೆ,
ಕರಗಟ್ಟದ ದೇವಿಕೆರೆ ಅಂತ ಹೇಳಿ ಆ ದೇವಿಕೆರೆಯಲ್ಲಿ 21 ಕುಟುಂಬದವರು ಜೀವನ ಮಾಡ್ತಿದ್ದಾರೆ ಒಟ್ಟು 51 ಕುಟುಂಬ ಅಂದ್ರೆ 102 ಜನ ನಮ್ಮ ಮೀನುಗಾರಿಕೆನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಅದರ ಮಧ್ಯದಲ್ಲಿ ನಮ್ಮ ಇದರಿಂದ ನಮಗೆ ಏನಾರ ಡ್ಯಾಮ್ ಇಂದ ಏನಾರ ಒಂದ ಸ್ವಲ್ಪ ಅನುಕೂಲ ಮಾಡ್ಕೊಟ್ರೆ ಈ ಸತಿ ಎಂಎಲ್ಎ ಏನಾರು ಒಳ್ಳೆಯವರು ನಮಗೆ ಸಿಕ್ಕಿ ಹೋದ ಸತಿ ಎಂಎಲ್ಎ ನಮ್ಮ ಮೀನುಗಾರರಿಗೆ ಭಾಳ ಅನ್ಯಾಯ ಅಂದ್ರೆ ಭಾಳ ಅನ್ಯಾಯ ಮಾಡಿ ನಾವು ಬಂಡವಾಳ ಹಾಕಿದನ್ನು ಲಾಸ್ ಮಾಡಿದ್ರು ಈ ಸತಿ ಬರೋ ಎಂಎಲ್ಎ ಮೀನುಗಾರರ ಮೇಲ್ಗಡೆ ಒಂದು ಸ್ವಲ್ಪ ದಯ ತೋರಿ ಏನಾದರೂ ಡ್ಯಾಮಲ್ಲಿ ಒಂದು ಸ್ವಲ್ಪ ಮೀನ್ ಮರಿ ಜಾಸ್ತಿನ ಬಿಡಿಸಿ ಮೀನುಗಾರರು ಬದುಕೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ನಂಬ್ಕೊಂಡಿದೀವಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ತೌಫಿಕ್ ಕಾರ್ಯದರ್ಶಿ ಮಂಜುಳ ಹಾಗೂ ನಿರ್ದೇಶಕರು ಹಾಜರಿದ್ದರು ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ತಾಲೂಕಿನ ಕಂದಲಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬನವಾಸಿ ರಂಗಸ್ವಾಮಿ ಅವರು ಪಕ್ಷದ ಮುಖಂಡರೊಂದಿಗೆ ಚುನಾವಣಾ ಪ್ರಚಾರ ಕೈಗೊಂಡರು ಪ್ರಚಾರದ ವೇಳೆ ಹೋದ ಕಡೆಯೆಲ್ಲ ಮಹಿಳೆಯರು ಆರತಿ ಬೆಳಗಿ ಸ್ವಾಗತ ಮಾಡುತ್ತಿದ್ದರು ಕಾಂಗ್ರೆಸ್ ಸರ್ಕಾರದಿಂದ ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯಾದ 200 ಯೂನಿಟ್ ಉಚಿತ ವಿದ್ಯುತ್ ಯುವಕರಿಗೆ 3,000 ನಿರುದ್ಯೋಗ ಭತ್ಯೆ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಸೇರಿದಂತೆ ಪ್ರಮುಖ ಆಶ್ವಾಸನೆಗಳನ್ನು ಈ ಪ್ರಣಾಳಿಕೆ ಒಳಗೊಂಡಿದೆ ಇದಕ್ಕೆ ಮೊದಲು ಗ್ರಾಮದ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಕರ್ನಾಟಕ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ವಿದ್ಯುತ್ ಸಚಿವರಾಗಿದ್ದಾಗ ಸೋಲಾರ್ ಕ್ರಾಂತಿಯನ್ನು ಮಾಡಿದ್ರು ಅದರ ಫಲವಾಗಿ ಯಥೇಚ್ಛವಾಗಿ ವಿದ್ಯುತ್ ಉತ್ಪಾದನೆ ಇರೋದ್ರಿಂದ ವಿದ್ಯುತ್ ಎಲ್ಲಾ ಮನೆಯವರಿಗೂ ಫ್ರೀ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಕಾಡಾನೆ ಹಿಂಡೊಂದು ಗೊನೆಗೆ ಬಂದಿದ್ದ ಬಾಳೆ ಮತ್ತು ಅಡಿಕೆ ತೋಟವನ್ನು ನಾಶ ಮಾಡಿ ಸಾವಿರಾರು ರೂಪಾಯಿ ನಷ್ಟ ಮಾಡಿರುವ ಘಟನೆ ಸುರಕೂಡು ಗ್ರಾಮದಲ್ಲಿ ರಾತ್ರಿ ನಡೆದಿದೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಸುರಕೂಡು ಗ್ರಾಮದ ಅಣ್ಣಪ್ಪ ಶೆಟ್ಟಿ ಮತ್ತು ಅರುಣ್ ಅವರ ಬಾಳೆ ತೋಟ ಆನೆ ದಾಳಿಗೆ ತುತ್ತಾಗಿದೆ ಇವರು 4 ಎಕರೆಯಲ್ಲಿ ಬಾಳೆ ಬೆಳೆದಿದ್ದರು ಕಾಯಿ ಬಲಿತು ಕಟಾವು ಹಂತ ತಲುಪಿತ್ತು ಆದರೆ ಕಾಡಾನೆ ಹಿಂಡು ತೋಟವನ್ನು ಬಹುತೇಕ ಹಾಳು ಮಾಡಿವೆ ಗಿಡವನ್ನು ಬುಡಮೇಲು ಮಾಡಿ ತಿರುಳನ್ನು ತಿಂದು ಹಾಕಿವೆ ಮತ್ತಷ್ಟು ಗಿಡಗಳನ್ನು ತುಳಿದು ಹಾಕಿವೆ ಅರೇಹಳ್ಳಿ ಭಾಗದಿಂದ ಆನೆ ಬಂದಿವೆ ಎಂದು ಊಹಿಸಲಾಗಿದೆ ಹಾಸನ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರೀತಂ ಜೇಗೌಡರ ಪರ ಪತ್ನಿ ಕಾವ್ಯ ಅವರು ನಗರದ ಅಡ್ಲಿಮನೆ ಶಾಂತಿನಗರ ಸುತ್ತಮುತ್ತ ಬೆಂಬಲಿಗರೊಂದಿಗೆ ಮತಯಾಚನೆ ಮಾಡಿದ್ರು ಇದೇ ವೇಳೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದ ಯೋಜನೆ ಹಾಗೂ ಶಾಸಕರಾಗಿ ಪ್ರೀತಂ ಗೌಡರ ಕಾಲಾವಧಿಯಲ್ಲಿ ಅಭಿವೃದ್ಧಿಗೊಂಡ ಕೆಲಸಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿ ಸಾಧನೆಯ ಕರಪತ್ರವನ್ನು ನೀಡುವುದರ ಮೂಲಕ ಮತಯಾಚನೆ ಮಾಡಿದರು ಇದೇ ವೇಳೆ 100+ ಜನ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜನವಿರೋಧಿ ಬಿಜೆಪಿ ಸೋಲಿಸಿ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಗೆಲ್ಲಿಸುವಂತೆ ಸಿಪಿಐಎಂ ಕಾರ್ಯದರ್ಶಿ ಧರ್ಮೇಶ್ ಕರೆ ಬಿಜೆಪಿ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಯುವಕರಿಗೆ ರೈತರಿಗೆ ಅನುಕೂಲ ಹಾಸನ ಚುನಾವಣಾ ಉಸ್ತುವಾರಿ ಅಭಯ್ ಶರ್ಮಾ ಮಾಹಿತಿ 80 ವರ್ಷ ಮೇಲ್ಪಟ್ಟ ವಿಶೇಷ ಚೇತನ ಮತದಾರರಿಗೆ ಮನೆಯಿಂದಲೇ ಮತದಾನ ಬೇಲೂರಿನಲ್ಲಿ ಪ್ರಯೋಗ